ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ? ಭಾರತ ಅಂತಿದ್ದ ಹಾಗೆ ಅಥವಾ ಭಾರತೀಯರು ಅಂತಿದ್ದ ಹಾಗೆ ಇಡೀ ಜಗತ್ತು ಅತ್ಯಂತ ಗೌರವ ಪ್ರೀತಿ ಅಭಿಮಾನದಿಂದ ಕಾಣುತ್ತೆ. ಈ ಗೌರವ ಸಂಪಾದನೆಗೆ ಕೇವಲ ಈಗಿನ ಆಡಳಿತ ಅಥವಾ ಈಗಿನ ಸರ್ಕಾರ ಮಾತ್ರ ಕಾರಣ ಅಲ್ಲ, ಈ ಗೌರವಕ್ಕೆ ಈ ಅಭಿಮಾನಕ್ಕೆ ಭಾರತದ ಹಿನ್ನೆಲೆ ಕಾರಣ. ಯಾಕಂದ್ರೆ ನಾವು ನಮ್ಮದೇ ಆದಂತಹ ಸಂಸ್ಕೃತಿ ಆಚಾರ ವಿಚಾರ ಸಂಪ್ರದಾಯ ಇದರ ಅಡಿಯಲ್ಲಿ ಬದುಕ್ತಾ ಇದ್ದೇವೆ. ಈ ಮೂಲಕ ಇಡೀ ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಿಗಿಂತ ಭಾರತ ಅಥವಾ ಭಾರತೀಯರು ಅತ್ಯಂತ ಭಿನ್ನವಾಗಿ ಗುರುತಿಸಿಕೊಳ್ತಾರೆ. ಅದರಲ್ಲೂ ಕೂಡ ನಮ್ಮಲ್ಲಿ ಸಂಬಂಧಗಳಿಗೆ ವಿಶೇಷವಾದಂತಹ ಅರ್ಥ ಇದೆ ಅಥವಾ ಸಂಬಂಧಗಳಿಗೆ ವಿಶೇಷವಾದಂತಹ ಬೆಲೆಯನ್ನ ಕೊಡಲಾಗುತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಸಂಸ್ಕೃತಿ ವಿಭಿನ್ನ, ನಮ್ಮ ಆಚಾರ ವಿಚಾರ ವಿಭಿನ್ನ, ನಮ್ಮ ಸಂಪ್ರದಾಯವೂ ಕೂಡ ಅತ್ಯಂತ ವಿಶೇಷ. ಈ ಕಾರಣಕ್ಕಾಗಿ ಇಡೀ ಜಗತ್ತು ನಮ್ಮನ್ನ ಅಷ್ಟೊಂದು ಗೌರವದಿಂದ ಕಾಣೋದು. ಆದರೆ ದುರಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಪ್ರದಾಯವನ್ನ ನಮ್ಮ ಆಚಾರ ವಿಚಾರವನ್ನ ನಾವೆಲ್ಲರೂ ಕೂಡ ಮರೆಯೋದಿಕ್ಕೆ ಶುರು ಮಾಡಿಕೊಂಡಿದ್ದೇವೆ. ಅಥವಾ ನಮ್ಮ ಆ ಮಣ್ಣಿನ ಗುಣ ಅಥವಾ ಮಣ್ಣಿನ ಗುಣದ ಅರ್ಥವೇ ನಮ್ಮೆಲ್ಲರಿಗೂ ಕೂಡ ಮರ್ತು ಹೋಗೋದಿಕ್ಕೆ ಶುರುವಾಗಿದೆ. ಆದರೆ ಬಹಳ ಖುಷಿಯ ವಿಚಾರ ಅಂದ್ರೆ ಒಂದಷ್ಟು ಮಂದಿ ಮಾತ್ರ, ಅಂದ್ರೆ ಭಾರತದ ಬೇರನ್ನ ಹೊಂದಿರುವಂತ ಒಂದಷ್ಟು ಮಂದಿ ಮಾತ್ರ ಇಂದಿಗೂ ಕೂಡ ಭಾರತದ ಆ ಸಂಪ್ರದಾಯವನ್ನ ಅಥವಾ ಭಾರತದ ಆ ಮಣ್ಣಿನ ಗುಣವನ್ನ ಮರೆತಿಲ್ಲ. ಇಷ್ಟೆಲ್ಲ ಸುದೀರ್ಘವಾದಂತಹ ಪೀಠಿಕೆಯನ್ನ ಹಾಕೋದಿಕ್ಕೆ ಕಾರಣ ಬ್ರಿಟನ್ನ ಪ್ರಧಾನಿಯಾಗಿರುವಂತ ರಿಷಿ ಸುನಕ್. ರಿಷಿ ಸುನಕ್ ಬ್ರಿಟನ್ನ ಪ್ರಧಾನಿಯಾಗಿದ್ದೆ ನಮ್ಮೆಲ್ಲರಿಗೂ ಕೂಡ ಖುಷಿಯ ವಿಚಾರ. ನಾವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಬಹುದು, ಅವರು ಬ್ರಿಟನ್ನ ಪ್ರಧಾನಿಯಾದ ಮಾತ್ರಕ್ಕೆ ಭಾರತ ಕಡೆಯಾಗಿ ಕೆಲಸವನ್ನು ಮಾಡ್ತಾರ ಅಥವಾ ಭಾರತ ಪರವಾಗಿ ಕೆಲಸ ಮಾಡ್ತಾರ ಹಾಗೆ ಹೀಗೆ ಅಂತ, ಅದೇನೇ ಆಗಲಿ ಭಾರತೀಯ ಮೂಲದವರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಅಥವಾ ಖುಷಿಯ ವಿಚಾರ. ಕಾರಣ ಸುದೀರ್ಘ ಅವಧಿಯವರೆಗೆ ಯಾವ ದೇಶ ನಮ್ಮನ್ನ ಆಳಿತ್ತೋ ಆ ದೇಶಕ್ಕೆ ಇದೀಗ ನಮ್ಮ ಮೂಲದವರೊಬ್ರು ಪ್ರಧಾನಿ ಆಗ್ತಾರೆ ಅಂದ್ರೆ ಇದಕ್ಕಿಂತ ಗೌರವದ ವಿಚಾರ ಅಥವಾ ಇದಕ್ಕಿಂತ ಹೆಮ್ಮೆಯ ವಿಚಾರ ಇನ್ನೊಂದೇನಿದೆ ಹೇಳಿ. ಈಗ ರಿಷಿ ಸುನಕ್ ಹಾಗೆ ಅವರ ಪತ್ನಿಯಾಗಿರುವಂತ ಅಕ್ಷತಾ ಮೂರ್ತಿ ಅಂದ್ರೆ ಸುಧಾಮೂರ್ತಿ ಅವರ ಮಗಳು, ಅವರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಅವರ ವಿಚಾರವನ್ನ ನಾನಿಲ್ಲಿ ಹೇಳೋದಿಕ್ಕೆ ಕಾರಣ G20 ಶೃಂಗಸಭೆ ಇಡೀ ಜಗತ್ತಿನ ಗಮನ ಸೆಳೆಯಿತು, ಭಾರತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು. ಅಷ್ಟು ಮಾತ್ರ ಅಲ್ಲ, ಆ ಎಲ್ಲ ದೇಶಗಳಿಗೂ ಕೂಡ ಭಾರತವೇ ಆತಿಥ್ಯವನ್ನ ಕೊಟ್ಟಿತ್ತು. ಈ ಶೃಂಗಸಭೆಗೆ ಬೇರೆ ಬೇರೆ ದೇಶದ ಪ್ರಧಾನಿ ಅಧ್ಯಕ್ಷರು ಇವರೆಲ್ಲರೂ ಕೂಡ ಆಗಮಿಸಿದ್ರು. ಅದೇ ರೀತಿಯಾಗಿ ಬ್ರಿಟನ್ನ ಪ್ರಧಾನಿಯಾಗಿರುವಂತಹ ರಿಷಿ ಸುನಕ್ ಹಾಗೆ ಅಕ್ಷತಾ ಮೂರ್ತಿ ಕೂಡ ಭಾಗಿ ಆಗಿದ್ರು. ಯಾಕೆ ಅವರಿಬ್ರು ಕೂಡ ವಿಶೇಷವಾಗಿ ಗಮನ ಸೆಳೆದ್ರು ಅಂದ್ರೆ, ರಿಷಿ ಸುನಕ್ ಮತ್ತೆ ಅಕ್ಷತಾ ಮೂರ್ತಿ ಭಾರತದ ಸಂಪ್ರದಾಯ ಆಚಾರ ವಿಚಾರ ಅಥವಾ ನಮ್ಮ ಸಂಸ್ಕೃತಿ ಏನಿದೆ ಅದು ಯಾವುದನ್ನೂ ಕೂಡ ಮರೆತಿಲ್ಲ. ಅದನ್ನ ಎಲ್ಲೆಲ್ಲಿ ಪ್ರತಿಬಿಂಬಿಸೋಕೆ ಸಾಧ್ಯವೋ ಅದೆಲ್ಲ ಕಡೆಗಳಲ್ಲೂ ಕೂಡ ಪ್ರತಿಬಿಂಬಿಸುವಂತ ಕೆಲಸವನ್ನ ಮಾಡಿತು. ಪ್ರಮುಖವಾಗಿ ಉಡುಗೆ ತೊಡುಗೆ, ಅಕ್ಷತಾ ಮೂರ್ತಿ ಬಹುತೇಕ ಸಂದರ್ಭದಲ್ಲಿ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿಯೇ ಕಾಣಿಸ್ಕೊಂಡ್ರು. ಈ ಮೂಲಕ ಭಾರತವನ್ನ ಅವರು ಮರೆತೇ ಇಲ್ಲ ಅನ್ನೋದು ಒಂದು ವಿಚಾರ. ಅದಾದ ಬಳಿಕ ರಿಷಿ ಸುನಕ್ ಒಂದು ಹೇಳಿಕೆಯನ್ನ ಕೊಟ್ಟರು, ನಾನು ಹೆಮ್ಮೆಯ ಹಿಂದೂ, ಅದೇ ರೀತಿಯಾಗಿ ಬದುಕಿದ್ದೇನೆ, ಅದೇ ರೀತಿಯಾಗಿ ಬದುಕ್ತಾ ಇದ್ದೇನೆ, ಮುಂದೆಯೂ ಕೂಡ ಹಾಗೆ ಬದುಕ್ತೇನೆ ಅಂತ. ಇಲ್ಲಿ ಹಿಂದೂ ಅಂದ ಮಾತ್ರಕ್ಕೆ ನಾನು ಯಾವುದೋ ಧರ್ಮ ಹಾಗೆ ಹೀಗೆ ಅಂತ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಲ್ಲ. ಹಿಂದೂ ಅಂದಿದ್ದು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಅಂದ್ರೆ, ನಾನು ಭಾರತೀಯ ಮೂಲದವನು ಅಥವಾ ಭಾರತೀಯ ಬೇರು, ಇಲ್ಲಿಯ ಸಂಪ್ರದಾಯ ಏನಿದೆ ಅದೇ ಇದರ ಮೇಲೆ ನಾನು ಬದುಕನ್ನ ಸಾಗಿಸ್ತಾ ಇದ್ದೇನೆ ಎನ್ನುವಂತ ಮಾತನ್ನ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಅದಾದ ಬಳಿಕ ಈ G20 ಶೃಂಗಸಭೆಯ ನಡುವೆಯೇ 45 ನಿಮಿಷಗಳ ಕಾಲ ಅಕ್ಷರಧಾಮ ದೇವಸ್ಥಾನಕ್ಕೆ ಭೇಟಿ ಕೊಟ್ರು. ಅಲ್ಲಿ ವಿಶೇಷವಾದಂತ ಪೂಜೆ ಪುನಸ್ಕಾರ ಅದೆಲ್ಲದರಲ್ಲೂ ಕೂಡ ಭಾಗಿಯಾದ್ರು. ಅಲ್ಲಿ ಭಾಗಿಯಾಗುವಂತ ಸಂದರ್ಭದಲ್ಲೂ ಕೂಡ ಭಾರತೀಯ ಸಂಪ್ರದಾಯಕ ಉಡುಗೆ ತೊಡುಗೆ ಆಗಿರ್ಬೋದು ಅಥವಾ ಭಾರತೀಯ ಸಂಪ್ರದಾಯವನ್ನ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಆ ರೀತಿಯಾಗಿಯೇ ಪಾಲನೆಯನ್ನ ಮಾಡಿದ್ರು. ಈ ಮೂಲಕ ಪ್ರತಿಯೊಬ್ಬರ ಗಮನವನ್ನ ಸೆಳೆದಿದ್ದು ರಿಷಿ ಸುನಕ್ ಮತ್ತೆ ಅವರ ಪತ್ನಿ ಆಗಿರುವಂತ ಅಕ್ಷತಾ ಮೂರ್ತಿ. ಅದಕ್ಕೆ ಸಂಬಂಧಪಟ್ಟಂತ ಫೋಟೋಸ್ಗಳು ಎಲ್ಲ ಕಡೆಗಳಲ್ಲೂ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಜೊತೆಗೆ ರಿಷಿ ಸುನಕ್ ಹೇಳಿದ್ರು, ನಾನು ರಕ್ಷಾಬಂಧನವನ್ನ ಆಚರಣೆ ಮಾಡಿದೆ, ಜೊತೆಗೆ ಭಾರತೀಯ ಹಬ್ಬಗಳೆಲ್ಲವನ್ನೂ ಕೂಡ ಆಚರಣೆ ಮಾಡ್ತೀವಿ ಅಂತ. ಜೊತೆಗೆ ಹಿಂದೆಯೂ ಕೂಡ ಬೇರೆ ಬೇರೆ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗಿದ್ದು ನೋಡಿರ್ಬೋದು. ಗೋಪೂಜೆ ಮಾಡೋದಾಗಿರ್ಬೋದು ಅಥವಾ ಭಾರತದಲ್ಲಿ ಏನೇನು ಪೂಜೆ ಪುನಸ್ಕಾರವನ್ನು ಮಾಡ್ತೀವಿ ಅದೆಲ್ಲವನ್ನೂ ಕೂಡ ಅವರ ಊರಿನಲ್ಲಿ ರಿಷಿ ಸುನಕ್ ಮಾಡ್ತಿರೋದನ್ನು ನಾವು ಸಾಕಷ್ಟು ಸಂದರ್ಭದಲ್ಲಿ ಗಮನಿಸಿದ್ದೇವೆ. ರಿಷಿ ಸುನಕ್ ಹಾಗನ್ನ ಮಾತ್ರಕ್ಕೆ ಭಾರತದಲ್ಲೇ ಹುಟ್ಟಿ ಬೆಳೆದಂಥವ್ರು ಅಲ್ವೇ ಅಲ್ಲ, ರಿಷಿ ಸುನಕ್ ಪೂರ್ವಜರು ಭಾರತೀಯರು ಅಷ್ಟೇ. ಅವರು ಮೂಲತಃ ಪಂಜಾಬ್ನವರು, ಅದಾದ ಬಳಿಕ ಅವರು ಆಫ್ರಿಕಾಗೆ ಹೋಗಿ ಅಲ್ಲಿಂದ ಬ್ರಿಟನ್ನಲ್ಲಿ ಹೋಗಿ ನೆಲೆ ನಿಂತವರು. ರಿಷಿ ಸುನಕ್ ಬೆಳೆದಿದ್ದಾಗಲಿ ಅಥವಾ ಭಾರತೀಯ ವಾತಾವರಣದಲ್ಲಿ ಗುರುತಿಸ್ಕೊಂಡಿದ್ದಾಗಲಿ ಅದು ಯಾವುದೂ ಕೂಡ ಇಲ್ಲ. ಆದರೆ ಭಾರತದ ಆ ಬೇರಿದೆಯಲ್ಲ ಅದನ್ನು ಎಂದಿಗೂ ಕೂಡ ರಿಷಿ ಸುನಕ್ ಮರೆತಿಲ್ಲ. ಅದಾದ ಬಳಿಕ ರಿಷಿ ಸುನಕ್ಕೆ ಭಾರತೀಯ ನಂಟು ಇನ್ನಷ್ಟು ಗಟ್ಟಿಯಾಗಿದ್ದಾಕಪ್ಪ ಅಂದ್ರೆ ಸುಧಾಮೂರ್ತಿ ಮಗಳಾಗಿರುವಂತಹ ಅಕ್ಷತಾ ಮೂರ್ತಿ ಅವರನ್ನ ಮದುವೆ ಆಗ್ತಾರೆ. ಹೀಗಾಗಿ ಆ ಭಾರತದ ನಂಟು ಇನ್ನಷ್ಟು ಗಟ್ಟಿ ಆಗತ್ತೆ. ಇನ್ನು ಹುಬ್ಬಳ್ಳಿ ಮೂಲದ ಓರ್ವ ಮಹಿಳೆ ಅಂದ್ರೆ ಅಕ್ಷತಾ ಮೂರ್ತಿ ಇವತ್ತು ಬ್ರಿಟನ್ನ ಪ್ರಥಮ ಮಹಿಳೆ ಆಗ್ತಾಳೆ ಅಂದ್ರೆ ಅದಕ್ಕಿಂತ ಖುಷಿಯ ವಿಚಾರ ಇನ್ನೊಂದು ಏನಿದೆ ಹೇಳಿ. ಜೊತೆಗೆ ಅವರಿಬ್ರು ಕೂಡ ಮಕ್ಕಳಿಗೂ ಕೂಡ
ಭಾರತದ ಮೂಲದ ಹೆಸರನ್ನೇ ಇಟ್ಟಿದ್ದಾರೆ. ಮಗನಿಗೆ ಕೃಷ್ಣ ಸುನಕ್ ಅಂತ ಇಟ್ಟರೆ ಮಗಳಿಗೆ ಅನುಷ್ಕಾ ಎನ್ನುವಂಥ ಹೆಸರನ್ನ ಇಟ್ಟಿದ್ದಾರೆ. ಈ ಮೂಲಕ ಭಾರತದ ಬೇರನ್ನು ಅವರೆಲ್ಲೂ ಕೂಡ ಮರೆತಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗೊತ್ತಾಗುತ್ತೆ. ಜೊತೆಗೆ ರಿಷಿ ಸುನಕ್ ಪ್ರಧಾನಿಯಾದ ಬಳಿಕ ಭಾರತದ ಜೊತೆಗೆ ಬ್ರಿಟನ್ನ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಈ ದ್ವಿಪಕ್ಷೀಯ ವ್ಯಾಪಾರದ ವಿಚಾರದಲ್ಲಿ ನೋಡೋದಾದರೆ ಹಿಂದೆ $17.5 billion ಇತ್ತು, ಇದೀಗ ಅದು $20.36 billion ಬಂದು ತಲುಪಿದೆ. ಅಷ್ಟು ಮಾತ್ರ ಅಲ್ಲ, ಈ G20 ಶೃಂಗಸಭೆಯ ಸಂದರ್ಭದಲ್ಲಿ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಯಿತು ನರೇಂದ್ರ ಮೋದಿ ಹಾಗೆ ರಿಷಿ ಸುನಕ್ ನಡುವೆ. ಆಗ ಮುಕ್ತ ವ್ಯಾಪಾರ ಒಪ್ಪಂದ ಕುರಿತು ಒಂದಷ್ಟು ಪ್ರಗತಿ ಕಂಡಿದೆ ಆ ಮಾತುಕತೆಯಲ್ಲಿ. ಇನ್ನಷ್ಟು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಯೂ ಕೂಡ ಆಗ್ತಾ ಇದೆ ಈ ಮುಕ್ತ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ. ಮುಕ್ತ ವ್ಯಾಪಾರ ನಡೆದಷ್ಟು ಅದು ಭಾರತಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಲಾಭ ಆಗ್ತಾನೆ ಹೋಗುತ್ತೆ. ಇದು ರಿಷಿ ಸುನಕ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರ. ನಾನು ಯಾಕೆ ಅವರ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂದರೆ, ಭಾರತದ ಸಂಪ್ರದಾಯ ಆಗಿರಬಹುದು ಅಥವಾ ಭಾರತದ ಮಣ್ಣಿನ ಗುಣ ಆಗಿರಬಹುದು, ಇದು ಯಾವುದನ್ನು ಕೂಡ ಮರ್ತಿಲ್ವಲ್ಲ ಅನ್ನೋದು ಖುಷಿಯ ವಿಚಾರ. ಇದೀಗ G20 ಶೃಂಗಸಭೆಗೆ ಸಂಬಂಧಪಟ್ಟ ಒಂದಷ್ಟು ಶಾರ್ಟ್ ಆಗಿ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ಯಾಕಂದರೆ 2-3 ದಿನಗಳ ಕಾಲ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡಿದಂಥ ವಿಚಾರ ಅಂದರೆ ಅದು G20 ಶೃಂಗಸಭೆ. ಶಾರ್ಟ್ ಆಗಿ ಹೇಳ್ತೀನಿ ಏನಿದು G20 ಅಂತ. G20 ಅಂದರೆ 20 ದೇಶಗಳ ಸಮೂಹ, 19 ದೇಶ ಜೊತೆಗೆ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ ಸೇರಿ 20 ದೇಶಗಳ ಸಮೂಹ ಇದು. ಈ ಹಿಂದೆ ಆರ್ಥಿಕ ಬಿಕ್ಕಟ್ಟು ಎದುರಾದಂಥ ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲಿ 98-99 ಸಂದರ್ಭದಲ್ಲಿ ಈ G20 ಅಂಥೇಳಿ ಒಂದು ಸಂಘಟನೆಯನ್ನು ಕಟ್ಟಿಕೊಳ್ಳಲಾಯಿತು ಅಥವಾ ಒಂದು ದೊಡ್ಡದಾದಂಥ ಒಕ್ಕೂಟವನ್ನು ರಚನೆ ಮಾಡಿಕೊಳ್ಳಲಾಯಿತು. ಇಲ್ಲಿರುವಂಥ ದೇಶಗಳು ಪ್ರಮುಖವಾಗಿ ಯಾವುದಪ್ಪ ಅಂದರೆ, ಇಡೀ ಜಗತ್ತಿಗೆ ಅಥವಾ ಇಡೀ ಜಗತ್ತಿನ GDPಯಲ್ಲಿ ಶೇಕಡ 85% ಪಾಲನ್ನು ಹೊಂದಿರುವಂಥ ದೇಶಗಳು, ಅಭಿವೃದ್ಧಿ ಹೊಂದುತ್ತಿರುವಂಥ ಹಾಗೆ ಅಭಿವೃದ್ಧಿಶೀಲ ದೇಶಗಳು, ಇಡೀ ಜಗತ್ತಿನ ವ್ಯಾಪಾರ ವಹಿವಾಟಿನಲ್ಲಿ ಪ್ರಮುಖ ಪಾಲುದಾರರಾಗಿರುವಂಥ ದೇಶಗಳು ಅಥವಾ ಇಡೀ ಜಗತ್ತಿನ ಚಿತ್ರಣವನ್ನೇ ಬದಲಾಯಿಸಬಲ್ಲಂಥ ದೇಶಗಳು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು 2008 ಕೂಡ G20 ಕಾರ್ಯಾಚರಣೆ ಎಲ್ಲವೂ ಕೂಡ ತೆರೆಮರೆಯಲ್ಲೇ ನಡೀತಾ ಇತ್ತು. ಆದರೆ 2008 ಇಡೀ ಜಗತ್ತಿನಲ್ಲಿ ಮತ್ತೊಮ್ಮೆ ಆರ್ಥಿಕ ಬಿಕ್ಕಟ್ಟು ಎದುರಾದಂಥ ಸಂದರ್ಭದಲ್ಲಿ G20 ಕಾರ್ಯಾಚರಣೆ ಎಲ್ಲವೂ ಕೂಡ ಮುನ್ನೆಲೆಗೆ ಬರೋದಕ್ಕೆ ಶುರುವಾಯಿತು. ಅಲ್ಲಿಯವರೆಗೆ ಕೇವಲ ಆರ್ಥಿಕ ಸಚಿವರು ಮಾತ್ರ ಪರಸ್ಪರ ಭೇಟಿ ಆಗ್ತಾ ಇದ್ರು, ಆದರೆ ಅಲ್ಲಿಂದ ಬೇರೆ ಬೇರೆ ದೇಶದ ಪ್ರಧಾನಿ ಮತ್ತು ಅಧ್ಯಕ್ಷರು ಭೇಟಿ ಆಗೋದಕ್ಕೆ ಶುರು ಮಾಡಿಕೊಂಡ್ರು. ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದೊಂದು ವರ್ಷ ಒಂದೊಂದು ದೇಶ ಆತಿಥ್ಯವನ್ನು ಒಕ್ಕೊಡುತ್ತೆ ಅಥವಾ ಒಂದೊಂದು ದೇಶ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತೆ. ಅದೇ ಪ್ರಕಾರವಾಗಿ ಈ ವರ್ಷ ಭಾರತದ ಪಾಲಾಗಿತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥ ಆ ಸಂದರ್ಭ. ಇಡೀ ವರ್ಷ ಭಾರತವೇ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು. ಬೇರೆ ಬೇರೆ ಕಡೆಗಳಲ್ಲಿ ಸಣ್ಣ ಪುಟ್ಟ ಸಭೆ ಅಂಥದ್ದೆಲ್ಲವೂ ಕೂಡ ನಡೀತಿತ್ತು. ಅಂತಿಮವಾಗಿ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಿತ್ತು. ಅಷ್ಟೂ ದೇಶಗಳಿಗೂ ಕೂಡ ಭಾರತವೇ ಆತಿಥ್ಯವನ್ನು ಕೊಟ್ಟಿತ್ತು. ಒಂದೊಂದು ವರ್ಷ ಒಂದೊಂದು ದೇಶದ ಪ್ರಕಾರವಾಗಿ ಈ ವರ್ಷ ಭಾರತದ ಪಾಲಾಗಿತ್ತು. ಇನ್ನು ಅಧ್ಯಕ್ಷತೆ ಯಾರು ವಹಿಸಿಕೊಳ್ಬೇಕು ಅಂತ ಅವರವರೇ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ ಪ್ರಕಾರವಾಗಿ ಭಾರತಕ್ಕೆ ಅಂಥದ್ದೊಂದು ಸುವರ್ಣಾವಕಾಶ ಬಂದಿತ್ತು. ಅದೇ ರೀತಿಯಾಗಿ ದೆಹಲಿಯ ಪ್ರಗತಿ ಮೈದಾನದಲ್ಲಿ ಭಾರತ್ ಮಂಟಪ ನಿರ್ಮಾಣ ಮಾಡಿ ಅಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. 2-3 ದಿನಗಳ ಕಾಲ ಇಡೀ ದೆಹಲಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು, ಜಗಮಗಿಸ್ತಾ ಇತ್ತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಜೊತೆಗೆ ಈ ಬಾರಿ ವಸುದೈವ ಕುಟುಂಬಕಂ ಎನ್ನುವಂಥ ಆ ಧ್ಯೇಯದೊಂದಿಗೆ ಈ ಬಾರಿ ಕಾರ್ಯಕ್ರಮವನ್ನು ಅಥವಾ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಅಂದರೆ ಇಡೀ ಜಗತ್ತು ಒಂದೇ ಅಥವಾ ಇಡೀ ಜಗತ್ತು ಒಂದು ಕುಟುಂಬ ಇದ್ದ ರೀತಿಯಲ್ಲಿ ಅಂತೇಳಿ. ಇನ್ನೊಂದು ಖುಷಿಯ ವಿಚಾರ ಅಂದರೆ, ನಮ್ಮ ಅನುಭವ ಮಂಟಪ ಇತ್ತಲ್ಲ, ಅದೇ ರೀತಿಯಾಗಿ ಈ ಬಾರಿ ಭಾರತ ಮಂಟಪ ಅಂಥೇಳಿ ಅಲ್ಲಿ ರಚನೆಯನ್ನು ಮಾಡಲಾಗಿತ್ತು. ಅದಕ್ಕೆ ಇಡೀ ಜಗತ್ತು ಇವತ್ತು ವ್ಯಾಪಕವಾದಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನು G20 ಆದಂಥ ದೊಡ್ಡ ಬೆಳವಣಿಗೆ ಅಂದರೆ ಒಂದು ಆಫ್ರಿಕನ್ ಒಕ್ಕೂಟ ಸೇರ್ಪಡೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅಂಥದ್ದೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ರು, ಅದಕ್ಕೆ ಆ G20 ಇತರ ದೇಶಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ವು. ಹಾಗೆ ಒಟ್ಟು ಇನ್ನೊಂದು ವಿಚಾರ ಅಂದರೆ, ದೆಹಲಿ ಘೋಷಣೆ ಅಂತ ಅಥವಾ ದಿಲ್ಲಿ ಘೋಷಣೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಈ ಬಾರಿ ಒಟ್ಟು 73 ಘೋಷಣೆಗಳನ್ನು ಅದರಲ್ಲಿ ಸೇರಿಸಲಾಗಿತ್ತು. ರಷ್ಯಾ ಉಕ್ರೇನ್ ಯುದ್ಧವನ್ನು ಖಂಡಿಸೋದಾಗಿರಬಹುದು, ಜೊತೆಗೆ ಈ ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಪರಸ್ಪರ ಆರ್ಥಿಕ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಾಗ ಒಟ್ಟು 73 ಘೋಷಣೆಗಳಿತ್ತು. ಅದಕ್ಕೆ G20 ಇರುವಂಥ ಎಲ್ಲ ದೇಶಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾವೆ. ಈ ಹಿಂದೆ ಬೇರೆ ಬೇರೆ ಕಡೆಗಳಲ್ಲಿ ಶೃಂಗಸಭೆ ಆದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅಂಥದ್ದೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಆದರೆ ಈ ಬಾರಿ ಭಾರತ ಅಧ್ಯಕ್ಷತೆ ವಹಿಸಿದ ಸಂದರ್ಭದಲ್ಲಿ ಎಲ್ಲ ದೇಶಗಳು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾವೆ. ಅದೊಂದು ಖುಷಿಯ ವಿಚಾರ. ಇನ್ನು ಮುಂದಿನ ವರ್ಷ ಬ್ರೆಜಿಲ್ನಲ್ಲಿ ಈ ಶೃಂಗಸಭೆ ನಡೆಯುತ್ತೆ ಅಥವಾ ಬ್ರೆಜಿಲ್ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದೆ ಈ G20 ಸಂಬಂಧಪಟ್ಟ ಹಾಗೆ. ಇದರಿಂದ ಭಾರತಕ್ಕೆ ಏನು ಲಾಭ? ಒಂದಷ್ಟು ಜನ ಪ್ರಶ್ನೆ ಇದ್ದೇ ಇರುತ್ತೆ. ಕಾರಣ, ಬರೋಬ್ಬರಿ 4,200 crore ಹಣವನ್ನು ಖರ್ಚು ಮಾಡಲಾಗಿದೆ. ಯಾಕಾಗಿ ಅಂದರೆ, ಬೇರೆ ಬೇರೆ ದೇಶಗಳ
ಪ್ರಧಾನಿ ಅಧ್ಯಕ್ಷರು ಬಂದಂತ ಸಂದರ್ಭದಲ್ಲಿ ಅವರಿಗೆ ಆತಿಥ್ಯ ನೀಡೋದಕ್ಕೆ, ಅವರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ, ಅವರಿಗೆ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡೋದಕ್ಕೆ, ಇಡೀ ದೆಹಲಿಯನ್ನ ಸ್ವಚ್ಛಗೊಳಿಸಿ ಇಡೀ ದೆಹಲಿ ಜಗಮಗಿಸುವ ರೀತಿಯಲ್ಲಿ ಮಾಡೋದಕ್ಕೆ, ಒಟ್ಟಾರೆಯಾಗಿ ಬೇರೆ ಬೇರೆ ಖರ್ಚೆಲ್ಲವೂ ಕೂಡ ಸೇರಿ ಭಾರತ ಮಂಟಪ ರಚನೆಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಸೇರಿಸಿ 4,200 ಕೋಟಿಯಷ್ಟು ಖರ್ಚನ್ನ ಮಾಡಲಾಗಿದೆ. ಇದರಿಂದ ಭಾರತಕ್ಕೆ ಏನು ಲಾಭ? ಒಂದಷ್ಟು ಜನರ ಪ್ರಶ್ನೆ ಇದ್ದೇ ಇರುತ್ತೆ. ಒಂದು, G20 ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದೇ ಪ್ರತಿಷ್ಠೆಯ ವಿಚಾರ ಒಂದು, ಮತ್ತೊಂದು ಈ G20 ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋ ಸಂದರ್ಭದಲ್ಲಿ ಎಲ್ಲಾ ದೇಶಗಳ ಪ್ರಧಾನಿ ಮತ್ತು ಅಧ್ಯಕ್ಷರು ಬರೋದ್ರಿಂದ ಭಾರತದ ಶಕ್ತಿ ಪ್ರದರ್ಶನಕ್ಕೆ ಅದೊಂದು ವೇದಿಕೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಆ ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಹೂಡಿಕೆ ಬರೋದಕ್ಕೆ ಇದು ಸಹಾಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಸಂದರ್ಭದಲ್ಲಿ ಎಲ್ಲಾ ದೇಶಗಳ ಅಧ್ಯಕ್ಷರು ಮತ್ತು ಪ್ರಧಾನಿಗಳ ಜೊತೆ, ಹೆಚ್ಚು ಕಡಿಮೆ ಒಂದು 15 ದೇಶಗಳ ಪ್ರಮುಖರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಯುತ್ತೆ. ಇದರಿಂದಲೂ ಕೂಡ ಭಾರತಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗುತ್ತೆ. ಒಟ್ಟಾರಾಗಿ ಭಾರತದ ಶಕ್ತಿ ಪ್ರದರ್ಶನಕ್ಕೆ ಇದೊಂದು ವೇದಿಕೆ ಆಗುತ್ತೆ. ಸದ್ಯ ಭಾರತ ಆರ್ಥಿಕವಾಗಿ ಬೆಳೆಯುತ್ತಿರುವಂಥ ರಾಷ್ಟ್ರ, ಈ ಸಂದರ್ಭದಲ್ಲಿ G20 ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಸಂದರ್ಭ ಭಾರತದ ಶಕ್ತಿ ಪ್ರದರ್ಶನಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಇದು ಪೂರಕ ಆಗುತ್ತೆ. ಇದರಿಂದ ಭಾರತಕ್ಕೆ ಲಾಭ. ಒಟ್ಟಾರಾಗಿ ಇದು G20 ಸಂಬಂಧಪಟ್ಟಂತ ಒಂದಷ್ಟು ವಿಚಾರ, ಹಾಗೆ ರಿಷಿ ಸುನಕರ್ ಅವರಿಗೆ ಸಂಬಂಧಪಟ್ಟಾಗ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟೆ. ಬಂಧುಗಳು ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ.